ಸರ್, ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಯಾರು ರಾಜಕೀಯದಲ್ಲಿ ಇದ್ರ? ನಮ್ಮ ಫ್ಯಾಮಿಲಿಯವರು, ನಮ್ಮ ದೊಡ್ಡಪ್ಪನ ಮಗ ಇದ್ದ, ಆಯ್ತಾ, ಆಮೇಲೆ ಒಂದು ಸರ್, ಈಗ ಯಾವ ಪಕ್ಷ ಫಾಲೋವರ್ಸ್ ಆಗಿದ್ದೀರಾ ನೀವು? ನಾವು ಕಾಂಗ್ರೆಸ್. ಕಾಂಗ್ರೆಸ್, ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಫಾಲೋವರ್ಸ್ ಆಗಿ ಒಡನಾಟ ಇಟ್ಕೊಂಡಿದ್ದೀರಾ? ನೀನು 20 ವರ್ಷದಿಂದ ಇದೀವಿ. 20 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಫಾಲೋವರ್ಸ್ ಆಗಿದ್ದೀರಾ? ಅವಾಗ ಮೊದಲಿಂದ ಅಷ್ಟೇ ನಮ್ದು ಕಾಂಗ್ರೆಸ್. ಓಕೆ ಸರ್, ರಾಜಕೀಯ ಬರಕ್ಕಿಂತ ಮುಂಚೆ ಏನು ವೃತ್ತಿ ಮಾಡ್ಕೊಂಡಿದ್ರಿ? ಹೂವ ತೋಟದಲ್ಲಿ ಹೂವು ಬಿಡಿಸ್ಕೊಳ್ಳೋದು, ಬೆಂಗಳೂರು ಕೊಡೋದು, ವ್ಯವಸಾಯ ಮಾಡ್ಕೊಂಡಿದ್ವಿ. ಈ ವ್ಯವಸಾಯ ಮಾಡ್ಕೊಂಡು ನಾನು ರಾಜಕೀಯಕ್ಕೆ ಬರ್ಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ? ವ್ಯವಸಾಯ ಮಾಡ್ಕೊಂಡು ರಾಜಕೀಯ ಬರಬೇಕು ಅನ್ನೋದು, ಇದೆಲ್ಲರೂ ಒಂದು ತಾವು ಎಲ್ಲ ಸೇರ್ಕೊಂಡು ಹುಡುಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡವಲ್ಲ, ಏನೇ ಆಗಲಿ ಸಲ ನೆನ್ಕೊಂಡು ನೀನೇ ನೀನೇ ಆಗಪ್ಪ ಅಂತಂದರು. ಅದಕ್ಕೆ ಅವ್ರು ಹೇಳಿದಾಗ ನೀವು ಹೇಗೆ ಅನ್ಕೊಂಡ್ರಿ ನಾನು ಬಂದು ಕಾರ್ಯನಿರ್ವಹಿಸ್ಬೋದು ಅನ್ನಿಸ್ತಾ ನಿಮಗೆ? ಅವ್ರ ಬೆಂಬಲ ನಮ್ಮ ಲೋಕಿಯವ್ರ ಬೆಂಬಲ, ಏನೇ ಇರಲಿ ನಾ ಜನ ನಿಂತ್ಕೋ, ನಾವಿದ್ದೀವಿ ನಿಂಗೆ ಯಾಕೆ ಅಂತ ನಮ್ಮ ಸಿ ಆರ್ ಎಸ್ ಲೋಕಿಯವ್ರ ಲೋಕಿ ಅವರಿಂದ ರಾಜಕೀಯಕ್ಕೆ ಬಂದ ತುಂಬ ಬೆಂಬಲ ಕೊಟ್ಟರು ಅವರಿಂದನೇ ಇದೆಲ್ಲ. ಈ ಸಂದರ್ಶನ ಮೂಲಕ ಅವ್ರಿಗೆ ಏನಾದ್ರು ಇಷ್ಟಪಡ್ತೀರಾ ಯಾರಿಗೆ ಅಂದರೆ? ನಿಮ್ಮ ಲೋಕಿ ಅವ್ರಿಗೆ. ಲೋಕಿಯವ್ರು ಅಷ್ಟೇ, ಅವ್ರ ತಂದೆಯವರು ಚಲುರಾಜ ಸ್ವಾಮಿ ಅಂತ, ಅವರಿಂದಾನೇ ಈ ಥರ ನನ್ಗೆ ಇದ್ರಿ. ಯಾವಾಗಲೂ ನನ್ನ ಬುದ್ಧಿ ಕಂಡಾಗಿಂದ ಅವರು ಅವರಿಂದಾನೇ ನನಗೆ ಇದುವರೆಗೂ ಇಲ್ಲಿ ನೆಮ್ಮದಿಯಾಗಿರೋದು ಅಂತ. ಎಲ್ಲ ಥರದಲ್ಲೂ ಅಷ್ಟೇ, ಒಂದೇ ಅಲ್ಲ, ಎಲ್ಲ ಥರದಲ್ಲೂ ನಮ್ಗೆ ಯಾವುದು ತೊಂದರೆ ಏನಿಲ್ಲ. ಅವರಿಂದ ಏ ನೀನೇ ಇರೋ, ಏನೇ ಆಗಲಿ ನಮ್ಮ ಕೆಲ್ಸಿಕೊಡ್ತೀನಿ ಅಂದ್ಬಿಟ್ಟು. ಓಕೆ ಸರ್, ಗೆದ್ದಂತ ಸಮಯದಲ್ಲಿ 2 ವರ್ಷ ಅವಧಿ ಕಳೆದಿದೆ, ಯಾವಾಗಲೂ ನಿಮ್ಮ ಗ್ರಾಮಕ್ಕಾಗಿ ಏನೇನು ಬದಲಾವಣೆಗಳು ತಂದಿದ್ದೀರಾ? ಪೂರ್ತಿ ಯಾವ ಕೆಲಸನೂ ಮಾಡಿರಲಿಲ್ಲ ನಮ್ಮೂರಿನಲ್ಲಿ. ನಾವು ಗೆದ್ದಂತ ಸಮಯದಲ್ಲಿ ನೋಡಿದ್ವಿ, ನಮ್ಮ ಮನೆ ಮುಂದೆ ರೋಡು, ಅದು ಚರಂಡಿ, ಪೂರ್ತಿ ಎಲ್ಲ ಆ ಕಡೆ ಬಿದ್ದಿದ್ದು ಆ ಕಡೆ ಬಿದ್ದಿದ್ದು ಪೂರ್ತಿ ಎಲ್ಲ ಇಲ್ಲ ಅಂದರೆ ಒಂದು ನನ್ನ ಇದಕ್ಕೆ ನಾನು ಸಮಪಟ್ಟಕ್ಕೆ ಎಲ್ಲ ಊರಲ್ಲೂ ಈ ಥರ ಮಾಡಲಿಲ್ಲ. ಹುಡುಗ ಹುಡುಗ ಅವ್ರು ಮಾಡಿದಿರೋ ಕೆಲಸ ನಾನು ಮಾಡ್ಕೊಂಡಿದ್ದೀನಿ. 45 ಲಕ್ಷದ ಕೆಲಸ ಮಾಡಿಸಿದ್ದೀನಿ ಇವಾಗ, ಆದರೂ ಕೈಯಿಂದ 2 ಲಕ್ಷ ಕಳ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಸ್ವಂತಕ್ಕೆ ಖರ್ಚಿಂದ ಕಳ್ಕೊಂಡಿದ್ರು ಅದು ಮಾಡಿದ್ರೆ ಕೆಲಸ ಆಗ್ಬೇಕು, ಕೆಲಸ ಆಗ್ಬೇಕು ಅಂತ ಮಾಡಿ. ಓಕೆ ಸರ್, ಇನ್ನೂ 2 ವರ್ಷ ಅವಧಿ ಇದೆ, ಅವಧಿಯಲ್ಲಿ ಇನ್ನೊಂದು ಬದಲಾವಣೆ ತರಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀರಾ? ಇರೋದು ಯಾವ್ದನ್ನು ಬಿಡಲ್ಲ, ಬಂದಿದ್ದು ನರೇಗದಾಗಲಿ ಇದೇ ಆಗಲಿ ಆಕ್ಷನ್ ಪಡೆ ಒಂದೇ ಆಗಲಿ ಯಾವುದೇ ಆಗಲಿ ಬಂದದ್ದು ಯಾವುದು ಬಿಡಲ್ಲ, ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸರ್, ರಾಜಕೀಯ ಬಿಟ್ಟು ಅವ್ರ ಸಂಘ ಸಂಸ್ಥೆಯಲ್ಲಿ ನಿಮ್ಮ ನೀವು ಗುರುತಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಳ್ಳೋದು ಯಾವ್ದಿಲ್ಲ, ನಮ್ಮೂರ್ದು ಬಿಟ್ಟರೆ ಇನ್ಯಾವುದು ಇಲ್ಲ. ರಾಜಕೀಯಕ್ಕೆ ನಿಮ್ಮ ನೀವು ತೊಡಗಿಸ್ಕೊಂಡಿದ್ದೀರಾ? ನಮ್ಮೂರಿಗೆಲ್ಲ ತೊಡಗಿಸ್ಕೊಂಡಿದ್ದೀನಿ. ಓಕೆ ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಯಾರು? ನಮ್ಮ ಚಲುವರಾಯ ಸ್ವಾಮಿ ಮತ್ತೆ ನಮ್ಮ ಲೋಕಿಯವರೇ ಮೇನ್, ನಮ್ಮ ಲೋಕಿಯರೇ ನಮ್ಗೆ ಬರ ಇದು ಮಾಡಿದ್ವಿ. ರಾಜಕೀಯಕ್ಕೆ ಬಂದೆ ಅಂತ ಹೇಳ್ತೀರಾ ಅವರಿಂದಲೇ? ಓಕೆ ಸರ್, ನೀವು ಇದೇ ರೀತಿ ರಾಜಕೀಯ ಜೀವನದಲ್ಲಿ ಮುಂದುವರಿಬೇಕು ಅಂತ ಏನಾದ್ರು ಆಸೆ ಇದೆಯಾ? ಅವ್ರು ಹೇಳಿದ್ರೆ ಮುಂದುವರಿಬೋದು, ಬೇಡ ರಾಜಣ್ಣ ಸಾಕು ನೀನು ಸುಮ್ಮನೆ ಇರಪ್ಪ ಅಂದ್ರೆ ಇರ್ಬೋದು. ಅವಕಾಶ ಸಿಕ್ಕಿದ್ರೆ ನೀನೇ ರಾಜಣ್ಣ ಅಂದ್ರೆ ಅವ್ರ ಹೇಗೆ ಅವ್ರ ಮುಂದೆ ನಾವಲ್ಲ, ಅವ್ರ ಹೇಗೆ ಹೇಳ್ತಾರೆ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಓಕೆ ಸರ್, ನೀವು ಈ ಸ್ಥಾನಕ್ಕೆ ಬರ್ಬೇಕಂತಂದ್ರೆ ನಿಮ್ಗೆ ಓಟಾಗಿ ಗೆಲ್ಸಿರೋ ಮತದಾರರೇ ಕಾರಣ, ಆ ಮತದಾರರಿಗೆ ಸಂದರ್ಶನ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಯಾವಾಗ್ಲೂ ಕೃತಜ್ಞತೆ, ಅವ್ರ ಮನೆ ಬಾಗ್ಲು ನೋಡಿ, ಇದು ಸಗಣಿ ಹಾಕೋ ಬದ್ಲು ಇವತ್ತು ನೀರು ಹಾಕ್ತಲ್ಲ, ಎಷ್ಟು ಕ್ಲೀನ್ ಆಗಿ ಮಾಡ್ಕೊಡಿದೀವಿ ಪ್ರತಿಯೊಂದು ಮನೆಗೂ ಅಷ್ಟೇ. ಇವಾಗ ನರೇಗದಲ್ಲಿ ಬಾತ್ರೂಮ್ಗಳು ಅಷ್ಟೇ, ಪ್ರತಿಯೊಂದು ಮನೆಗೂ ಬಾತ್ರೂಮ್ ಮಾಡಿಸ್ಕೊಟ್ಟಿದೀವಿ. ಅಂದ್ರೆ ನಿಮ್ಮ ಗ್ರಾಮದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೃತಜ್ಞತೆ ಹೇಳಕ್ ಮಾಡ್ಕೊಡ್ತೀವಿ, ಕೃತಜ್ಞತೆ. ಓಕೆ ಸರ್, ಇಷ್ಟು ಸಮಯ ಕಾಲ ನಿಮ್ಮ ಮಾತುಕೊಂಡು ಅಂತ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.